ರಾಜ್ಯ ಬಿ ಜೆ ವಿಪಕ್ಷ ನಾಯಕನ ಆಯ್ಕೆ ರಾಜ್ಯಾಧ್ಯಕ್ಷನ ಆಯ್ಕೆ ಬಗೆಹರಿಯುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ ಹೊಸ ಸರ್ಕಾರ ಬಂದು ಶತದಿನೋತ್ಸವ ಆಚರಿಸಿಕೊಂಡರೂ ವಿಪಕ್ಷ ನಾಯಕನ ಆಯ್ಕೆ ಮಾಡೋದಕ್ಕೆ ಸರಿಪಡೆ ನಿರುತ್ಸಾಹದ ನೂರು ದಿನಗಳನ್ನು ಕಳೆದಿದೆ ಇದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಮುಂದುವರೆದಿದೆ ಮತ್ತು ಬಿ ಎಸ್ ವೈ ಹಾಗೂ ರಾಜುಲಿ ಬಣದ ನಾಯಕರು ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹಾಗಾದರೆ ಹುಲಿ ಯಡಿಯೂರಪ್ಪ ಪಟ್ಟು ಹಿಡಿದಿದ್ದಾದರೂ ಯಾಕೆ ಐಕಮಾಂಡ್ ಮನಸ್ಸಲ್ಲಿ ಏನಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಳೆದ ವಾರ ಬಿಜೆಪಿ ನಾಯಕರ ಸಭೆ ನಡೆದ ಬೆನ್ನಲ್ಲೇ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಪೈಪೋಟಿ ಜೋರಾಗಿ ನಡೆದಿದೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ನಡೆಸಿದ ಸಭೆ ಬಹುತೇಕ ಬಿಎಸ್ವೈ ಬಣ ಗೈರಾಗಿತ್ತು ಜೊತೆಗೆ ರಾಜುಲಿ ಯಡಿಯೂರಪ್ಪ ಬಣದ ನಾಯಕರು ವಿರೋಧಿ ಬಣದ ಕುರಿತು ಹೇಳಿಕೆ ನೀಡುವುದರ ಜೊತೆಗೆ ನಮ್ಮ ನಾಯಕರಿಗೆ ಅವಮಾನ ಮಾಡಿದ್ದರಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯಿತು ಅಂತ ನಾಯಕರಾದ ರೇಣುಕಾಚಾರ್ಯ ರಾಜುಗೌಡ ಪ್ರದೀಪ್ ಶೆಟ್ಟರ್ ಸಂಗಣ್ಣ ಕರಡಿ ಸೇರಿ ಮತ್ತಿತರರು ಹೇಳಿದ್ದಾರೆ ಈ ಮೂಲಕ ರಾಜ ರಾಜುಲಿಗೆ ಮತ್ತೆ ನಾಯಕತ್ವ ನೀಡಬೇಕು ಅಂತ ಕೂಗು ಹಾಕಿದ್ದಾರೆ ಮೊನ್ನೆ ನಡೆದ ಸಭೆಗೆ ಗೈರಾಗಿದ್ದ ರಾಜಹುಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಜೊತೆಗೆ ರೇಣುಕಾಚಾರ್ಯ ರಾಜುಗೌಡ ಪ್ರದೀಪ್ ಶೆಟ್ಟರ್ ತಮೇಶ್ ಗೌಡ ಎಚ್ ಪಾಲ್ ಸುವರ್ಣ ಸೇರಿ ಮೂವತ್ತಕ್ಕೂ ಹೆಚ್ಚು ನಾಯಕರು ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬರತೊಡಗಿವೆ ಮಾಜಿ ಸಿಎಂ ಯಡಿಯೂರಪ್ಪ ಹಿಡಿದ ಪಟ್ಟಿನಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಯಾಕಂದರೆ ಇನ್ನು ಏಳೆಂಟು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ ಹೀಗಾಗಿ ಯಡಿಯೂರಪ್ಪ ಅವರ ಮಾತನ್ನು ತಳ್ಳಿ ಹಾಕಿದರೆ ಪಕ್ಷಕ್ಕೆ ನಷ್ಟ ಎಂಬುವುದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಬೀತಾಗಿದೆ ಹೀಗಾಗಿ ರಾಜಹುಲಿ ಮಾತನ್ನು ತಳ್ಳಿ ಹಾಕುವಂತಿಲ್ಲ ಹಾಗೂ ಹಾಗೂ ಸ್ವೀಕರಿಸುವುದಕ್ಕೂ ಸಾಧ್ಯವಾಗದೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸದ್ಯದ ಮಟ್ಟಿಗೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ನೀಡುವ ಮನಸ್ಸಿಲ್ಲ ಐಕಮಾಂಡ್ ನಾಯಕರಿಗೆ ಎನ್ನಲಾಗ್ತದೆ ಮುಂದಿನ ದಿನಗಳಲ್ಲಿ ನೀಡುವ ಕುರಿತು ಚಿಂತನೆಯಲ್ಲಿದ್ದಾರೆ ಐಕಮಾಂಡ್ ನಾಯಕರು ಆದರೆ ಯಡಿಯೂರಪ್ಪ ಪಟ್ಟು ಸಡಿಲಿಸುತ್ತಿಲ್ಲ ಮತ್ತೊಂದೆಡೆ ವಿಜಯೇಂದ್ರಗೆ ಹುದ್ದೆ ನೀಡಿದರೆ ಪಕ್ಷವನ್ನು ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಂಡು ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡು ಬಿಡ್ತಾರೆ ಅಲ್ಲದೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಮತ್ತೆ ಬಿಎಸ್ವೈ ಕುಟುಂಬಕ್ಕೆ ಪಕ್ಷವನ್ನು ಅಡ ಇಡುವುದು ಬೇಡ ಎಂಬ ಸಲಹೆಯನ್ನು ರಾಜ ಹುಲಿ ವಿರೋಧ ಬಣದ ನಾಯಕರು ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ವಿಜಯಂದ್ರಗೆ ಪಟ್ಟ ಕಟ್ಟಲು ಮೀನಾ ಮೇಷ ಎಣಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷನ ಆಯ್ಕೆ ವಿಪಕ್ಷ ನಾಯಕನ ಆಯ್ಕೆ ಇನ್ನು ಕಗ್ಗಂಟಾಗಿ ಉಳಿದಿದೆ